44 ಈ ಥರ ಚೇಂಜ್ ಆಗುತ್ತೆ. ಇಲ್ಲಿ ರೀಜನ್ರೇಷನ್ ಮೋಡ್ ಬರುತ್ತೆ. ಸೊ ಆಮೇಲೆ ಇಲ್ಲಿ ಹರ್ಮನ್ ಸಿಸ್ಟಮ್ ಬರುತ್ತೆ, ಟಚ್ ಸ್ಕ್ರೀನ್, 100 ಆಟೋ ಕಾಪ್ಲೇ ಎಲ್ಲ ಬರುತ್ತೆ ನಿಮಗೆ. ಸೊ ಇದು ಆಡಿಯೋ ಸಿಸ್ಟಮು, ಇದು ಸೌಂಡ್ ಡೆಮೋ ಇದು. ಸೊ ನಾರ್ಮಲಿ ಈ ಗಾಡಿದು ಆ ಥರ ಪರ್ಫಾರ್ಮೆನ್ಸ್ ಮಾಡಿ. ಹಾಯ್ ಹಲೋ ನಮಸ್ತೆ, ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನೀವೇನಾದರೂ ಒಂದು ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಎಲೆಕ್ಟ್ರಿಕ್ ವೆಹಿಕಲ್ನ ನೀವೇನಾದರೂ ನೋಡ್ತಾ ಇದ್ರೆ, ಸೊ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಒಂದು ಫೀಸಿಬಲ್ ಬಜೆಟ್, ಲೋ ಬಜೆಟ್ ಅಂತ ಹೇಳೋಕ್ಕಾಗಲ್ಲ, ಒಂದು ಫೀಸಿಬಲ್ ಬಜೆಟ್ ವಿತ್ ಆಪ್ಟಿಮಮ್ ರೇಂಜಲ್ಲಿ ಎರಡು ವೆಹಿಕಲ್ಗಳು ಅವೈಲಬಲ್ ಇದೆ ಇಂಡಿಯನ್ ಮಾರ್ಕೆಟಲ್ಲಿ. ಯಾವುದಪ್ಪ ಅಂದರೆ MG ಕಾಮೆಟ್ ಮತ್ತು ಟಾಟಾ ಟಿಯಾಗೋ. ಸೊ ಈ ಎರಡು ವೆಹಿಕಲಲ್ಲಿ ಅಗೇನ್ ಆಲ್ಮೋಸ್ಟ್ ಪ್ರೈಸ್ ಬ್ಯಾಂಡ್ ಸೇಮ್ ಇರೋದ್ರಿಂದ ನಿಮಗೆ ಈ ಎರಡು ವೆಹಿಕಲಲ್ಲಿ ಯಾವುದನ್ನ ತೊಗೊಳ್ಳೋದು ಅನ್ನೋ ಕನ್ಫ್ಯೂಷನ್ ಏನಾದರೂ ನೀವು ಇದ್ದರೆ ಈ ವಿಡಿಯೋ ಮುಖಾಂತರ ಒಂದು ಕನ್ಕ್ಲೂಷನ್ಗೆ ಡೆಫಿನೆಟ್ಲಿ ಬರ್ಬೋದು. ಹಾಗಾದರೆ ಇದ್ರದ್ದು ಒಂದು ಔಟ್ಲೈನನ್ನು ನಾನು ತಿಳಿಸ್ಕೊಡ್ತೀನಿ, ಮತ್ತು ನಮ್ಮ ರಿಕ್ವೈರ್ಮೆಂಟ್ಗೆ ಯಾವುದು ಬೆಸ್ಟ್ ಸೂಟಬಲ್ ವೆಹಿಕಲ್ ಅಂತ ಕೂಡ ಈ ವಿಡಿಯೋ ಮುಖಾಂತರ ನೀವೊಂದು ಕನ್ಕ್ಲೂಷನ್ಗೆ ಬರ್ಬೋದು. ಫಸ್ಟು ನಾನು ಇವಾಗ MG ಕಮೆಟ್ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. MG ಕಮೆಟಲ್ಲಿ ನಿಮಗೆ 3 ವೇರಿಯಂಟ್ಸ್ಗಳು ಸಿಗುತ್ತೆ. 3 ವೇರಿಯಂಟಲ್ಲಿ ಕೂಡ ಫಸ್ಟ್ ಕೀ ಎಲಿಮೆಂಟ್ ಬಗ್ಗೆ ಮಾತಾಡೋದಾದರೆ, ನಿಮ್ಗೆ ಗೊತ್ತಿರಬೇಕು ಎಲೆಕ್ಟ್ರಿಕ್ ವೆಹಿಕಲ್ಲಿ ಆರ್ಟ್ ಆಫ್ ದ ಎಲಿಮೆಂಟ್ ಅಂತ ಬಂದರೆ ಅದು ಬ್ಯಾಟ್ರಿ. ಸೊ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ 17.3 ಕಿಲೋವ್ಯಾಟ್ ಅವರ್ ಬ್ಯಾಟ್ರಿ ನಿಮಗೆ MG ಕಾಮೆಟಲ್ಲಿ ಸಿಗುತ್ತೆ. ಇದರದ್ದು ನಿಮಗೆ ಟ್ರೂ ರೇಂಜ್ ಬಗ್ಗೆ ಮಾತಾಡೋದಾದರೆ ಅರೌಂಡ್ 130-140 ನಿಮಗೆ ಒಂದು ಟ್ರೂ ರೇಂಜ್ ಸಿಗುತ್ತೆ ಈ ಇದರಲ್ಲಿ. ನೆಕ್ಸ್ಟು ಚಾರ್ಜಿಂಗ್ ಟೈಮ್ ಬಗ್ಗೆ ಮಾತಾಡೋದಾದರೆ MG ಕಾಮೆಟಲ್ಲಿ ನಿಮಗೆ 7 ಅವರ್ಸ್ ಒಂದು ಚಾರ್ಜಿಂಗ್ ಟೈಮ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. 7 ಅವರ್ಸಲ್ಲಿ ನೀವು ಬ್ಯಾಟ್ರಿನ ಫುಲ್ ಚಾರ್ಜ್ ಮಾಡ್ಬೋದು. ಸೊ ಇನ್ನು ಪವರ್ ಬಗ್ಗೆ ಮಾತಾಡೋದಾದರೆ, ಪವರ್ ಅರೌಂಡ್ 42 PS ಪವರು ನಿಮಗೆ MG ಕಾಮೆಟಲ್ಲಿ ಸಿಗುತ್ತೆ. ಮತ್ತು ಟಾರ್ಕ್ ತುಂಬಾ ಇಂಪಾರ್ಟೆಂಟು, ಯಾಕೆ ಇದರಿಂದನೇ ವೆಹಿಕಲ್ ಪರ್ಫಾರ್ಮೆನ್ಸು ನಿಮಗೆ ಸಿಗೋದು, ಇನ್ಸ್ಟೆಂಟ್ ಸಿಗೋದು ಟಾರ್ಕಿಂದ. ಸೊ ನಿಮಗೆ ಇಲ್ಲಿ ಟಾರ್ಕು 110 Nm ಟಾರ್ಕು ನಿಮಗೆ MG ಕಾಮೆಟಲ್ಲಿ ಸಿಗುತ್ತೆ. ಇನ್ನು ವೆಹಿಕಲ್ ಲೆಂತ್ ಬಗ್ಗೆ ಮಾತಾಡೋದಾದರೆ, MG ಕಾಮೆಟ್ ಅರೌಂಡ್ 2.9 meter ಲೆಂತ್ ನಿಮಗೆ ಈ ವೆಹಿಕಲ್ದು ಸಿಗುತ್ತೆ. ಇದು ಒಂದು ಕಾಂಪ್ಯಾಕ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಇನ್ನು ಟೈರ್ ಬಗ್ಗೆ ಮಾತಾಡೋದಾದರೆ, ನಿಮಗೆ ಇಲ್ಲಿ 12-inch ಟೈರು ಈ MG ಕಾಮೆಟಲ್ಲಿ ನಿಮಗೆ ಸಿಗುತ್ತೆ. 12-inch ಟೈರ್ಸ್ ಸಿಗುತ್ತೆ. ಜೊತೆಗೆ ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಡಿಸಡ್ವಾಂಟೇಜು, ಸ್ಪೇರ್ ವೀಲು, ಯಾವುದೇ ಸ್ಪೇರ್ ವೀಲು ನಿಮಗೆ MG ಕಾಮೆಟಲ್ಲಿ ಸಿಗೋದಿಲ್ಲ. ಇನ್ನು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋದಾದರೆ, ಬೂಟ್ ಸ್ಪೇಸ್ ಆಲ್ಮೋಸ್ಟ್ ನಿಲ್ ಅಂತಲೇ ಹೇಳ್ಬೋದು. ನಿಮಗೆ ಓನ್ಲಿ ಒಂದು ಲ್ಯಾಪ್ಟಾಪ್ ಕ್ಯಾರಿ ಮಾಡೋದಕ್ಕೆ ಎಷ್ಟು ಜಾಗ ಬೇಕು, ಒಂದು ಟಿಫನ್ ಬಾಕ್ಸು ಅಥವಾ ಲ್ಯಾಪ್ಟಾಪ್, ಒಂದು ಸಣ್ಣ ಬ್ಯಾಗನ್ನು ಕ್ಯಾರಿ ಮಾಡೋದಕ್ಕೆ, ಆಫೀಸ್ ಬ್ಯಾಗನ್ನು ಕ್ಯಾರಿ ಮಾಡೋದಕ್ಕೆ ನಿಮಗೆ ಬೂಟ್ ಸ್ಪೇಸನ್ನು ಕೊಟ್ಟಿದ್ದಾರೆ. ಇನ್ನು ಡೋರ್ ಬಗ್ಗೆ ಮಾತಾಡಿದ್ರೆ, ನಮಗೆ ಇದು 2-door ವೆಹಿಕಲ್ ಅಂತಲೇ ಹೇಳ್ಬೋದು. ಯಾವುದೇ ಥರದ್ದು ಹಿಂದ್ಗಡೆ, ಆ್ಯಕ್ಚುಲಿ 3-door ಇನ್ಕ್ಲೂಡಿಂಗ್ ಡಿಕ್ಕಿನೂ ಸೇರಿಸಿ ನಿಮಗೆ ಇದು 3-door ವೆಹಿಕಲ್ ಅಂತಲೇ ಹೇಳ್ಬೋದು. ಫ್ರಂಟಲ್ಲಿ 2 ಡೋರ್ ಸಿಗುತ್ತೆ, ಮತ್ತು ಬ್ಯಾಕ್ ಸೈಡಲ್ಲಿ ಡಿಕ್ಕಿ ಓಪನ್ ಮಾಡೋದಕ್ಕೆ ಒಂದು ಡೋರನ್ನು ಸಿಗುತ್ತೆ. ಇನ್ನು ಇಂಟೀರಿಯರ್ ಬಗ್ಗೆ ಮಾತಾಡೋದಾದರೆ, MG ಕಾಮೆಟಲ್ಲಿ ಇಂಟೀರಿಯರ್ ತುಂಬ ಪ್ರೀಮಿಯಂ ಇಂಟೀರಿಯರನ್ನು ಅಂತಲೇ ಹೇಳ್ಬೋದು MG ಕಾಮೆಟಲ್ಲಿ. ಸೊ ಒಂದು ದೊಡ್ಡ ಕನೆಕ್ಟೆಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆ್ಯಂಡ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನಿಮಗೆ ಇಲ್ಲಿ ಸಿಗುತ್ತೆ. 3 ಮೋಡ್ಸು ಸಿಗುತ್ತೆ ನಿಮಗೆ, ನಾರ್ಮಲ್ ಇಕೋ ಸ್ಪೋರ್ಟ್ಸ್ ಮೋಡ್ ಸಿಗುತ್ತೆ, ಮತ್ತು 3 ರೀಜನರೇಟಿವ್ ಲೆವೆಲನ್ನು ನೀವು ಇದರಲ್ಲಿ ಆಪ್ಟ್ ಮಾಡ್ಬೋದು. ಇಲ್ಲೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ನಿಮ್ಗೆ ಇಲ್ಲಿ ಡ್ರೈವರ್ ಸೀಟಿಂದ ಪ್ಯಾಸೆಂಜರ್ ಸೀಟಿಗೆ ಆರಾಮಾಗಿ ಶಿಫ್ಟ್ ಆಗ್ಬೋದು. ಸೊ ಯಾಕೆಂದರೆ ಯಾವುದೇ ಥರದ ಪಾರ್ಟಿಷನ್ ಇಲ್ಲಿ ನಿಮಗೆ ಇಲ್ಲ ಸೀಟ್ ಹತ್ರ. ಸೊ ಹಂಗಾಗಿ ಪ್ಯಾಸೆಂಜರ್ ಸೀಟಿಂದ ಡ್ರೈವರ್ ಸೀಟ್ಗೆ, ಡ್ರೈವರ್ ಸೀಟಿಂದ ಪ್ಯಾಸೆಂಜರ್ ಸೀಟ್ಗೆ ನೀವು ಆರಾಮಾಗಿ ಶಿಫ್ಟ್ ಆಗ್ಬೋದು. ಇನ್ನು ಸ್ಪೀಕರ್ಸ್ ಬಗ್ಗೆ ಮಾತಾಡೋದಾದರೆ, ಸೊ ಇನ್ನು ನಿಮಗೆ 2 ಸ್ಪೀಕರ್ಸು ಇದರಲ್ಲಿ ಸಿಗುತ್ತೆ. ರೇರ್ ವಿಂಡೋ ಬಗ್ಗೆ ಮಾತಾಡೋದಾದರೆ, ಲೈಕ್ ಏರೋಪ್ಲೇನ್ ಥರ ಒಂದು ನಿಮಗೆ ಚಿಕ್ಕ ವಿಂಡೋ ಏರೋಪ್ಲೇನಲ್ಲಿ ಇರುತ್ತಲ್ಲ ಆ ಥರ ಒಂದು ಚಿಕ್ಕ ವಿಂಡೋ ನಿಮಗೆ ಇಲ್ಲಿ ಸಿಗುತ್ತೆ. ಆರಾಮಾಗಿ 4 ಜನ ಕೂರ್ತಕ್ಕಂಥ ವೆಹಿಕಲ್ಲು, 5 ಜನಕ್ಕೆ ತುಂಬಾ ಕಷ್ಟ ಇದೆ 4 ಜನ ಕೂರ್ತಕ್ಕಂಥ ವೆಹಿಕಲ್ಲು. ಮತ್ತು ಹಿಂದ್ಗಡೆ ಕೂರ್ ಅಡಲ್ಟ್ಗೆ ಸ್ವಲ್ಪ ಅಷ್ಟು ಕಂಫರ್ಟ್ ಇಲ್ಲ, ಬಟ್ ಓಕೆ ಮ್ಯಾನೇಜಬಲ್ ಅಂತಲೇ ಹೇಳ್ಬೋದು. ಇದು MG ಕಾಮೆಟ್ನ ಒಂದು ಓವರ್ ವ್ಯೂ ಅಂತ ಹೇಳ್ಬೋದು. ಇವಾಗ ಟಾಟಾ ಟಿಯಾಗೋ ಬಗ್ಗೆ ಮಾತಾಡೋದಾದರೆ, ಫಸ್ಟ್ ಬ್ಯಾಟ್ರಿ ಬಗ್ಗೆ ನಾನು ಮಾತಾಡ್ತೇನೆ. ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ, ನಿಮಗೆ ಇಲ್ಲಿ ಬ್ಯಾಟ್ರಿ 2 ವೇರಿಯಂಟ್ ಬ್ಯಾಟ್ರಿ ನಿಮಗೆ ಇಲ್ಲಿ ಸಿಗುತ್ತೆ. ಒಂದು 19.2 ಕಿಲೋವ್ಯಾಟ್ ಅವರ್ ಬ್ಯಾಟ್ರಿ ಒಂದು ನೀವು ಆಪ್ ಮಾಡ್ಬೋದು, ಇಲ್ಲಾಂದರೆ 24 ಕಿಲೋವ್ಯಾಟ್ ಅವರ್ ಬ್ಯಾಟ್ರಿನೂ ಕೂಡ ಆಪ್ ಮಾಡ್ಬೋದು. ನಿಮಗೆ 19.2 ಕಿಲೋವ್ಯಾಟ್ ಅವರ್ ಬ್ಯಾಟ್ರಿನ ಆಪ್ ಮಾಡಿದ್ರೆ ನಿಮಗೆ 250
ಕಿಲೋಮೀಟರ್ ಕ್ಲೈಂಬ್ಡ್ ರೇಂಜ್ ಸಿಗುತ್ತೆ. ನೀವೇನಾದರೂ 24 kilometer ಅವರ್ ಬ್ಯಾಟ್ರಿನ ಏನಾದ್ರು ಆಫ್ ಮಾಡಿದ್ರೆ ನಿಮಗೆ 315 ಕ್ಲೈಂಬ್ಡ್ ರೇಂಜ್ ಸಿಗುತ್ತೆ. ಇನ್ನು ಟ್ರೂ ರೇಂಜ್ ಬಗ್ಗೆ ಮಾತಾಡೋದಾದರೆ ಅದರಲ್ಲಿ ಒಂದು 60-70 kilometer ನೀವು ಮೈನಸ್ ಮಾಡಿಕೊಂಡ್ರೆ ಟ್ರೂ ರೇಂಜು ಎರಡು ವೇರಿಯಂಟಲ್ಲಿ ನೀವು ಟ್ರೂ ರೇಂಜನ್ನು ತೊಗೋಬೋದು. ಇನ್ನು ಚಾರ್ಜಿಂಗ್ ಟೈಮ್ ಬಗ್ಗೆ ಮಾತಾಡೋದಾದರೆ ಟಾಟಾ ಟಿಯಾಗೋ 7-9 hours ವಿತ್ 7.2 kilowatt hour ಚಾರ್ಜರಲ್ಲಿ ನಿಮಗೆ 7-9 hours ಚಾರ್ಜಿಂಗ್ ಆಗುತ್ತೆ. 3 hoursಲ್ಲಿ ನೀವು ಇದನ್ನು ಫಾಸ್ಟ್ ಚಾರ್ಜ್ ಕೂಡ ಮಾಡ್ಬೋದು. ಇನ್ನು ಬಾನೆಟ್ಟೆಲ್ಲ ನೋಡೋದಾದ್ರೆ ನಿಮಗೆ ಲುಕ್ ವೈಸ್ ಓವರಲ್ಲು ಔಟ್ಸೈಡ್ ಲುಕ್ ನೋಡಿದ್ರೆ ನಿಮಗೆ ಕಾರ್ ಲುಕ್ ಇದೆ, ಅಂದರೆ ತುಂಬ ಚೆನ್ನಾಗಿದೆ ಲುಕ್ ಕಂಪೇರ್ ಟು ಎಮ್ ಜಿ ಕಾಮೆಟ್. ಲುಕ್ ಚೆನ್ನಾಗಿದೆ, ಎಮ್ ಜಿ ಕಾಮೆಟ್ ಚೆನ್ನಾಗಿಲ್ಲ ಅಂತ ಏನಿಲ್ಲ, ಬಟ್ ಇದೊಂಥರ ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ದಾರೆ. ಲೈಕ್ ಟಾಟಾ ನ್ಯಾನೋ ಏನಿತ್ತು, ಎಕ್ಸಾಕ್ಟ್ಲಿ ನಾಟ್ ಟಾಟಾ ನ್ಯಾನೋ, ಬಟ್ ಆ ಥರ ಒಂದು ಕಾಂಪ್ಯಾಕ್ಟ್ ವೆಹಿಕಲನ್ನು ಎಮ್ ಜಿ ಕಾಮೆಟ್ ಡಿಸೈನ್ ಮಾಡಿದ್ದಾರೆ. ಬಟ್ ನಿಮಗೆ ಇಲ್ಲಿ ಟಾಟಾ ಟಿಯಾಗೋದಲ್ಲಿ ಏನಾಗುತ್ತೆ, ಲುಕ್ಕು ಆಲ್ಮೋಸ್ಟ್ ಕಾರ್ ಥರ ಲುಕ್ ಬರುತ್ತೆ, ಒಂದು ಪಕ್ಕ ಆ್ಯಚ್ ಬ್ಯಾಕ್ ಕಾರ್ ಏನಿರುತ್ತೆ ಅದರ ಥರ ಲುಕ್ಕು ಬರುತ್ತೆ ನಿಮಗೆ. ಇನ್ನು ಸೇಫ್ಟಿ ರೇಟಿಂಗ್ ಬಗ್ಗೆ ಮಾತಾಡೋದಾದರೆ 4-star ಸೇಫ್ಟಿ ರೇಟಿಂಗ್ ಈ ಟಾಟಾ ಟಿಯಾಗೋಗೆ ಸಿಕ್ಕಿದೆ. ಮತ್ತು ಬಾನೆಟ್ಟು ಮತ್ತು ಇದೆಲ್ಲ ನೀವು ನೋಡೋದಾದರೆ ಎವಿ ಥಿಕ್ ಮೆಟಲನ್ನು ಯೂಸ್ ಮಾಡಿರೋದು ನಿಮಗೆ ಇಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ ಟಾರ್ಕ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಇಲ್ಲಿ ಟಾಟಾ ಟಿಯಾಗೋದಲ್ಲಿ 115 Newton meter ನಿಮಗೆ ಪೀಕ್ ಟಾರ್ಕ್ ಸಿಗುತ್ತೆ. ಮತ್ತು ಪವರ್ ಬಗ್ಗೆ ಮಾತಾಡಿದ್ರೆ 74 PS ಪವರು ಸಿಗುತ್ತೆ. ಇನ್ನು ಓವರಾಲ್ ವೆಹಿಕಲ್ ಲೆಂತ್ ಬಗ್ಗೆ ಮಾತಾಡಿದ್ರೆ ಆಲ್ಮೋಸ್ಟ್ 3.6 meter ಲೆಂತ್ ನಿಮಗೆ ಈ ಟಾಟಾ ಟಿಯಾಗೋದಲ್ಲಿ ಸಿಗುತ್ತೆ. ಟಾಟಾ ಟಿಯಾಗೋದು ಟೈರ್ ಬಗ್ಗೆ ಮಾತಾಡೋದಾದರೆ 14-inch ಟೈರು ನಿಮಗೆ ಇಲ್ಲಿ ಸಿಗುತ್ತೆ. ವೀಲ್ ಬೇಸಿಂದು 14-inch ವೀಲ್ ನಿಮಗೆ ಟಾಟಾ ಟಿಯಾಗೋದಲ್ಲಿ ಸಿಗುತ್ತೆ. ಮತ್ತು ಇದ್ರ ಜೊತೆಗೆ ಒಂದು ಸ್ಪೇರ್ ವೀಲ್ ಕೂಡ ಸಿಗುತ್ತೆ. ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋದಾದರೆ ಟಾಟಾ ಟಿಯಾಗೋದಲ್ಲಿ 240 liter ಬೂಟ್ ಸ್ಪೇಸು ನಿಮಗೆ ಸಿಗುತ್ತೆ. ಐ ಥಿಂಕ್ ಇಟ್ ಈಸ್ ಒಂದೇನು ಆ್ಯಚ್ ಪಕ್ಕಲ್ಲಿ ಸಿಗ್ತಕ್ಕಂಥ ಒಂದು ಕಂಫರ್ಟ್ ಡೀಸೆಂಟ್ ಬೂಟ್ ಸ್ಪೇಸ್ ಅಂತಲೇ ಹೇಳ್ಬೋದು. ಸೊ ಇನ್ನು ಇಂಟೀರಿಯರ್ ಬಗ್ಗೆ ಮಾತಾಡೋದಾದರೆ ಟಾಟಾ ಟಿಯಾಗೋದಲ್ಲಿ ನಿಮಗೆ 4-speaker 2-speaker ಟಾಪ್ ಆ್ಯಂಡಲ್ಲಿ ನಿಮಗೆ ಇಂಟೀರಿಯರ್ ಸಿಗುತ್ತೆ. ಸೇಫ್ಟಿ ಫೀಚರ್ ಲೈಕ್ ABS ಇದೆ, EBD ಇದೆ, TPMS ಇದೆ. ಆಗಲೇ ಹೇಳ್ದಂಗೆ ನಾನು 4-star ಸೇಫ್ಟಿ ರೇಟಿಂಗ್ ಕೂಡ ನಿಮಗೆ ಈ ಟಾಟಾ ಟಿಯಾಗೋದಲ್ಲಿ ಸಿಗುತ್ತೆ. ಅದರಲ್ಲಿ MG ಕಾಮೆಟಲ್ಲೂ ಕೂಡ ನಿಮಗೆ ಸೇಫ್ಟಿ ಬಗ್ಗೆ ಮಾತಾಡೋದಾದರೆ ABS ಇದೆ, TPMS ಇದೆ, EBD ಇದೆ. ಬಟ್ ಟಾಟಾ ಟಿಯಾಗೋದಲ್ಲಿ ಅಫ್ಕೋರ್ಸ್ ಕ್ರೂಸ್ ಕಂಟ್ರೋಲ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಸೊ ಇವಾಗ ಇಷ್ಟು ಒಂದು ಓವರ್ ವ್ಯೂ ಆಯಿತು. ಅಂದರೆ ಯಾವುದಕ್ಕೆ ಹೋಗಬೇಕು, ಬೇಸ್ಡ್ ಆನ್ ರಿಕ್ವೈರ್ಮೆಂಟು ನಾವು ಯಾವುದನ್ನ ಚೂಸ್ ಮಾಡಬೇಕು. ಸೊ ಅಂತ ಹೇಳೋದಾದರೆ ನಿಮ್ಗೆ ಏನಾದರೂ MG ಕಾಮೆಟ್ ಸ್ಪೆಸಿಫಿಕಲಿ ಆ ಡಿಸೈನೆಲ್ಲ ನೋಡ್ತಾ ಇದ್ದರೆ ನಿಮಗೆ ವೀಲ್ ಬಗ್ಗೆ ಮಾತಾಡೋದನ್ನು ನಾನು ಹೇಳಿದೆ. 12-inch ವೀಲ್ ಅಂತ ಹೇಳಿದೆ MG ಕಾಮೆಟಲ್ಲಿ. 12-inch ಇರೋದ್ರಿಂದ ನಿಮಗೆ ಏನು ಸಿಟಿ ಡ್ರೈವಿಗೆ ಕಂಫರ್ಟಬಲ್. ಅಫ್ಕೋರ್ಸ್ ಏನಾಗುತ್ತೆ, ಬಂಪ್ಸ್ ಎಲ್ಲ ಬಂದರೆ 12-inch ಅಂದರೆ ಆಲ್ಮೋಸ್ಟ್ ನಿಮಗೆ ಒಂದು ಸ್ಕೂಟರ್, ಎಲೆಕ್ಟ್ರಿಕ್ ಸ್ಕೂಟರ್ ಅಥವಾ ಯಾವ್ದಾದ್ರು ಸ್ಕೂಟರ್ ತೊಗೊಂಡ್ರೆ ನಿಮಗೆ ಸ್ಕೂಟರಲ್ಲಿ ಇವೆ ಏನು ವೀಲ್ ಇರುತ್ತೆ, 12-inch ವೀಲೇ ಇರುತ್ತೆ. ಸೊ ಸೇಮ್ ಸೈಜ್ ವೀಲ್ನ ಕೂಡ ಯೂಸ್ ಮಾಡಿರೋದು. ನಿಮಗೆ ಸ್ವಲ್ಪ ಪಾಟ್ ಹೋಲ್ಸ್ಗಳೆಲ್ಲ ಇದ್ದರೆ ಸ್ವಲ್ಪ ಅನ್ಕಂಫರ್ಟ್ ಅನಿಸುತ್ತೆ, ಯಾಕೆಂದರೆ ವೀಲ್ ಸೈಜ್ ದೊಡ್ಡದಿದ್ದಷ್ಟು ನಿಮಗೆ ಪಾಟ್ ಹೋಲ್ಸು ಬಂಪ್ಸು ಎಲ್ಲನೂ ಈಸಿಯಾಗಿ ಪಾಸ್ ಮಾಡ್ಬೋದು. ಅದನ್ನು ನೋಡೋದಾದರೆ ನಿಮಗೆ ಟಾಟಾ ಟಿಯಾಗೋ ಬೆಸ್ಟ್ ಅನಿಸುತ್ತೆ. ಇನ್ನು ಟಾಟಾ ಟಿಯಾಗೋ ಏನಂದರೆ ಇದು ಲುಕ್ ವೈಸ್ ನೋಡಿದ್ರೆ ನಿಮಗೆ ಕಾರ್ ಇದೆ, ಒಳಗಡೆ ಸ್ಪೇಸಿಯಸ್ ಆಗಿದೆ ಕಂಪೇರ್ ಟು MG ಕಾಮೆಟ್. ನಾನು ಹೇಳಿದಂಗೆ ಒಂದು ಅಡ್ವಾಂಟೇಜ್ MG ಕಾಮೆಟಲ್ಲಿ ಏನಂದರೆ ನಾನು ಹೇಳಿದ್ನಲ್ಲ, ಡ್ರೈವರ್ ಸೀಟಿಂದ ಪ್ಯಾಸೆಂಜರ್ ಸೀಟಿಗೆ ಶಿಫ್ಟ್ ಆಗ್ತಕ್ಕಂಥದ್ದು. ಟೈಟ್ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿಬಿಟ್ಟು ನೀವು ಬೇರೆ ಡೋರಿಂದ ಇಳಿಬೋದು, ಅದೊಂದು ಅಡ್ವಾಂಟೇಜು. ಅದು ಬಿಟ್ಟರೆ ನಿಮಗೆ ಸ್ಪೇಸ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಟಾಟಾ ಟಿಯಾಗೋದಲ್ಲಿ ಒಂದು ಸ್ಪೇಷಿಯಸ್ ಆಗಿದೆ ಇಂಟೀರಿಯರು. ಇವನ್ ಫ್ರಂಟ್ ಕಾರಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತು ರೇರಲ್ಲಿ ಒಂದು ಆ್ಯಚ್ ಪ್ಯಾಕಲ್ಲಿ ಏನು ಸ್ಪೇಸ್ ಸಿಗುತ್ತೆ ಆ ಸ್ಪೇಸು ನಿಮಗೆ ಟಾಟಾ ಟಿಯಾಗೋದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಟಾಟಾ ಟಿಯಾಗೋ ಏನಪ್ಪ ಅಂದರೆ ನೀವು ಬೋತ್ ಸಿಟಿ ಡ್ರೈವ್ ಮತ್ತು ಲಾಂಗ್ ಡ್ರೈವ್ ಕೂಡ ಯೂಸ್ ಮಾಡ್ಬೋದು. ಲಾಂಗ್ ಡ್ರೈವ್ ಅಂದರೆ ಲೈಕ್ ಬೆಂಗಳೂರಿಂದ ಇವನ್ ಚಂದ್ರಪಟ್ಟಣ ಇರ್ಬೋದು, ಲೈಕ್ ತುಮಕೂರು ಇರ್ಬೋದು, ಇವನ್ ಹಾಸನ ಕೂಡ ಹೋಗ್ಬೋದು. ಯಾಕಂದರೆ ಅರೌಂಡ್ 250 ಏನಾದರೂ ನಿಮಗೆ ರೇಂಜ್ ಬಂತಪ್ಪ, ಟ್ರೂ ರೇಂಜ್ ಅಂದರೆ 250-260, ನೀವು ಹಾಸನ ಕೂಡ ಡ್ರೈವ್ ಮಾಡ್ಬೋದು. ಸಿಟಿ ಡ್ರೈವ್ಗೂ ಸೂಟ್ ಆಗುತ್ತೆ, ಮತ್ತು ನಿಮಗೆ ನಿಯರೆಸ್ಟ್ ನಿಮ್ಮ ಊರುಗಳಿಗೆ ಹೋಗ್ಬೋದು ಕೂಡ, ಎರಡಕ್ಕೂ ಯೂಸ್ ಮಾಡ್ಬೋದು. ಬಟ್ MG ಕಾಮೆಟ್ ನನ್ನ ಅನ್ಸೋ ಪ್ರಕಾರ ಏನಪ್ಪ ಅಂದರೆ ನಿಮಗಿದು ಸ್ಪೆಸಿಫಿಕಲಿ ಮೇಡ್ ಫಾರ್ ಸಿಟಿ ಡ್ರೈವಿಂಗ್. ಆ ಡಿಸೈನ್ ಎಲ್ಲ ನೋಡ್ತಾ ಇದ್ದರೆ ನಿಮಗೆ ನಾನು ಹೇಳಿದಂಗೆ ಮುಂದಗಡೆ ವಿಸಿಬಿಲಿಟಿ ಎಲ್ಲ ನೋಡೋದಾದರೆ MG ಕಾಮೆಟಲ್ಲಿ ವಿಸಿಬಿಲಿಟಿ ತುಂಬಾ ಚೆನ್ನಾಗಿದೆ. ಲೈಕ್ ನಮಗೆ ಓಮಿನಿ ಡ್ರೈವ್ ಮಾಡಿದಾಗ ಏನು ವಿಸಿಬಿಲಿಟಿ ಸಿಗುತ್ತೆ, ಆ ಒಂದು ಜಡ್ಜ್ಮೆಂಟ್ ಈಸಿಯಾಗಿ ತೊಗೋಬೋದು ಪಾರ್ಕ್ ಮಾಡಬೇಕಾದ್ರೆ. ಆ ಥರ ನಿಮಗೆ MG ಕಾಮೆಟಲ್ಲಿ ನಿಮಗೆ ವಿಸಿಬಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಕಾಂಪ್ಯಾಕ್ಟ್ ವೆಹಿಕಲ್, ಸಿಟಿಯಲ್ಲಿ ನಿಮಗೆ ಟರ್ನ್ ತೊಗೊಳ್ಳೋದಕ್ಕೆ, ಒಂದು ಟೈಟ್ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡೋದಕ್ಕೆ, ಡೈಲಿ ಓಡಿಸೋದಕ್ಕೆ, ನನಗೆ ಈ ಟ್ರಾಫಿಕ್ಕಲ್ಲಿ ತುಂಬ ಹೆವಿ ವೆಹಿಕಲ್ನ ಡ್ರೈವ್ ಮಾಡೋಕ್ಕಾಗಲ್ಲ, ಆ ಥರ ಕಂಡೀಷನಲ್ಲಿ ನಿಮಗೆ ಒಂದು ಕಾಂಪ್ಯಾಕ್ಟ್
ಇವಿಯನ್ನು ಏನಾದರೂ ನೋಡ್ತಾ ಇದ್ದರೆ ನೀವು ಎಮ್ ಜಿ ಕಾಮೆಟ್ಗೆ ಹೋಗ್ಬೋದು. ನನಗೆ ಎರಡೂ ಬೇಕು ಅಂದರೆ ನಾನು ಸಿಟಿಲೂ ಡೈಲಿ ಡ್ರೈವ್ ಮಾಡ್ತೀನಿ, ಪ್ಲಸ್ ನನಗೊಂದು ನಿಯರೆಸ್ಟ್ ಪ್ಲೇಸಸ್ಗೆ ಹೋಗ್ಬೇಕು, ಹೊರಗಡೆನೂ ಹೋಗಬೇಕು, ಹೈವೇನಲ್ಲೂ ಕೂಡ ಡ್ರೈವ್ ಮಾಡ್ತೀನಿ ಅಂದರೆ ಐ ಥಿಂಕ್ ಟಾಟಾ ಟಿಯಾಗೋ ಬೆಸ್ಟ್ ಅನಿಸುತ್ತೆ. ಮತ್ತು ಸೇಫ್ಟಿ ರೇಟಿಂಗ್, ಅಫ್ಕೋರ್ಸ್ ನಿಮಗೆ ಸೇಫ್ಟಿ ರೇಟಿಂಗ್ 4-star ಸೇಫ್ಟಿ ರೇಟಿಂಗ್ ಇರೋದ್ರಿಂದ ನೀವು ಹೈವೇನಲ್ಲಿ ಹೋಗ್ಬೇಕಾದ್ರೆ ಏನಾದರೂ ಆಕ್ಸಿಡೆಂಟ್ಗಳಾಯ್ತಪ್ಪ ಅಂದರೆ ನಿಮಗೆ ಸೇಫಾಗಿ ಇರ್ಬೋದು. ಅದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ನನಗೆ ಟಾಟಾ ಟಿಯಾಗೋ ಬೆಟರ್ ಅನಿಸುತ್ತೆ ಕಂಪೇರ್ ಟು ಎಮ್ ಜಿ ಕಾಮೆಟ್. ಬಟ್ ಓನ್ಲಿ ನಾನು ಸಿಟಿಗೆ ಯೂಸ್ ಮಾಡ್ತೀನಿ, ನಂದಿದು ಸೆಕೆಂಡ್ರಿ ಕಾರ್, ಇದು ಲಾಂಗ್ ಡ್ರೈವ್ಗೆಲ್ಲೂ ಹೋಗಲ್ಲ ಅಂದರೆ ಹೊರಗಡೆ ಟ್ರಿಪ್ ಹೋದಾಗ ನನ್ನ ಹತ್ರ ಬೇರೆ ಕಾರ್ ಇದೆ. ನಾನು ಇದು ಸಿಟಿ ಡ್ರೈವಿಗೆ ನನಗೆ ಒಂದು ಸೆಕೆಂಡ್ರಿ ಕಾರ್ ಬೇಕು ಅಂದರೆ ಎಮ್ ಜಿ ಕಾಮೆಟ್ಗೆ ಹೋಗ್ಬೋದು. ಇಲ್ಲ ನಂದಿದೆ ಪ್ರೈಮರಿನೂ ಇದೇ, ಸೆಕೆಂಡ್ರಿನೂ ಇದೆ ಕಾರ್, ಒಂದೇ ಕಾರ್ ಇರೋದಪ್ಪ ಅಂದರೆ ಟಾಟಾ ಟಿಯಾಗೋಗೆ ಹೋದರೆ ಭಾಳ ಬೆಟ್ರು ಅಂತ ಅನಿಸುತ್ತೆ. ಪ್ರೈಸ್ ಬಗ್ಗೆ ಮಾತಾಡೋದಾದರೆ ಎರಡರದು ಪ್ರೈಸ್ ಕಂಪ್ಯಾರಿಸನ್ಗೆ ಬರೋದಾದರೆ ನಿಮ್ಗೆ ಆಲ್ಮೋಸ್ಟ್ ಪ್ರೈಸು ಟಾಟಾ ಟಿಯಾಗೋದು ನಿಮಗೆ 9.19 lakh ಆಲ್ಮೋಸ್ಟ್ 12-12.5 lakh ನಿಮಗೆ ಪ್ರೈಸು ವೇರಿ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ವೇರಿಯಂಟ್. ಇನ್ನು ಎಮ್ ಜಿ ಕಾಮೆಟಲ್ಲಿ ಕೂಡ ಆಲ್ಮೋಸ್ಟ್ ಅದೇ ಪ್ರೈಸ್ ಬ್ಯಾಂಡ್ ಇದೆ ನಿಮಗೆ, ಅರೌಂಡ್ 8.5 lakh ಆಲ್ಮೋಸ್ಟ್ 12 lakh ನಿಮಗೆ ಪ್ರೈಸ್ ಬ್ಯಾಂಡ್ ವಿತ್ ಡಿಫ್ರೆಂಟ್ ವೇರಿಯಂಟ್ಸ್ ಸಿಗುತ್ತೆ. ಕನ್ಕ್ಲೂಷನ್ಗೆ ಬರೋದಾದರೆ ಕಾಸ್ಟ್ ವೈಸ್ ಆಲ್ಮೋಸ್ಟ್ ಎರಡು ಸೇಮ್ ಇರೋದ್ರಿಂದ ತುಂಬ ಡಿಫ್ರೆನ್ಸ್ ಇಲ್ಲ. ಸೊ ನಿಮಗೆ ರಿಕ್ವೈರ್ಮೆಂಟ್ ತುಂಬ ಇಂಪಾರ್ಟೆಂಟ್, ರೇಂಜ್ ಒಂದು ಮ್ಯಾಟ್ರ್ ಆಗುತ್ತೆ ಎಲೆಕ್ಟ್ರಿಕ್ ವೆಹಿಕಲಲ್ಲಿ. ಕಂಪೇರ್ ಟು ಎಮ್ ಜಿ ಕಾಮೆಟು ಟಾಟಾ ಟಿಯಾಗೋ ರೇಂಜು ಜಾಸ್ತಿ ಇದೆ, ಅದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಪಾಯಿಂಟು ಸ್ಪೇಸ್ ಬಗ್ಗೆ ಮಾತಾಡೋದಾದರೆ ಸ್ಪೇಸ್ ಕೂಡ ಎಮ್ ಜಿ ಕಾಮೆಟ್ಗಿಂತ ಟಾಟಾ ಟಿಯಾಗೋ ಸ್ಪೇಸ್ ಕೂಡ ತುಂಬ ಜಾಸ್ತಿ ಇದೆ. ಆ್ಯಂಡ್ ಥರ್ಡ್ ಪಾಯಿಂಟ್ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋದಾದರೆ ಎಮ್ ಜಿ ಕಾಮೆಟಲ್ಲಿ ಬೂಟ್ ಸ್ಪೇಸ್ ಆಲ್ಮೋಸ್ಟ್ ನಿಲ್ ಅಂತಲೇ ಹೇಳ್ಬೋದು. ಬಟ್ ಟಾಟಾ ಟಿಯಾಗೋದಲ್ಲಿ ನಿಮಗೆ 240 liter ಬೂಟ್ ಸ್ಪೇಸ್ ಬರೋದ್ರಿಂದ ಆಲ್ಮೋಸ್ಟ್ ನೀವು ನಾನು ಹೇಳ್ದಂಗೆ ಸಿಟಿ ಮತ್ತು ಒಂದು ಮಿಡ್ ಡಿಸ್ಟೆನ್ಸ್ ಒಂದು ಟ್ರಾವೆಲ್ ಕೂಡ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ. ರೇಟಿಂಗ್ ಕೂಡ 4-star ರೇಟಿಂಗ್ ಇರೋದ್ರಿಂದ ನೀವು ಟಾಟಾ ಟಿಯಾಗೋಗೆ ಆಲ್ಮೋಸ್ಟ್ ಚೂಸ್ ಮಾಡ್ಬೋದು. ಬಟ್ ನನಗೆ ಸಿಟಿ ಡ್ರೈವಿಂಗ್ ಬೇಕು, ನಾನು ಡೈಲಿ ಕಮಿಟ್ ಮಾಡ್ತೀನಿ, ನನಗೆ ಸಿಟಿ ಡ್ರೈವಿಂಗಿಗೆ ಬೇಕು, ಮತ್ತು ಕಾಂಪ್ಯಾಕ್ಟ್ ಇರಬೇಕು, ಟೈಟ್ ಪಾರ್ಕಿಂಗಲ್ಲಿ ನಾನು ಪಾರ್ಕ್ ಮಾಡ್ತೀನಿ ವೆಹಿಕಲ್ನ. ಸೊ ಸಿಟಿ ಡ್ರೈವಿಂಗ್ ಅಂದರೆ ಈ ಬೆಂಗಳೂರಂಥ ಸಿಟಿಲಿ ನಿಮಗೆ ಎಷ್ಟು ವೆಹಿಕಲ್ ಕಾಂಪ್ಯಾಕ್ಟ್ ಇರುತ್ತೋ ಅಷ್ಟು ಅಡ್ವಾಂಟೇಜೇ, ಬೇಗ ರೀಚ್ ಆಗ್ಬೋದು. ಇಲ್ಲ ಅಂದರೆ ಏನಾಗುತ್ತೆ, ನಾವು ಸಿಟಿಲಿ ಸಮಟೈಮ್ಸ್ ನಮಗೆ ಫೀಲ್ ಆಗುತ್ತೆ ಟೂ ವೀಲರ್ ಎಷ್ಟೋ ಬೆಟರ್ ಅನಿಸುತ್ತೆ. ಸಿಟಿ ಡ್ರೈವಿಗೆ ಎಮ್ ಜಿ ಕಾಮೆಟ್ ಒಂದು 7 ಮಾಡಿಸಿದಂಥ ವೆಹಿಕಲ್ಲು ಅಂತಲೇ ಹೇಳ್ಬೋದು. ಡಿಸೈನ್ ಕೂಡ ತುಂಬ ಕಾಂಪ್ಯಾಕ್ಟು, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. 2-door ವೆಹಿಕಲ್ಲು, ನೀವು ಆರಾಮಾಗಿ ಡ್ರೈವರ್ ಸೀಟಿಂದ ಪ್ಯಾಸೆಂಜರ್ ಸೀಟಿಗೆ ಶಿಫ್ಟ್ ಆಗ್ಬೋದು. ಅದೆಲ್ಲ ಒಂಥರ ಯುನಿಕ್ ಡಿಸೈನ್ ಆ್ಯಕ್ಚುಲಿ, ನಾನು ಯಾವ ಕಾರಲ್ಲೂ ಈ ಥರದ್ದು ನೋಡಿರಲಿಲ್ಲ, ಇದರಲ್ಲೇ ಫಸ್ಟ್ ನೋಡಿದ್ದು. ಪ್ರೈಸ್ ಬ್ಯಾಂಡ್ ಆಲ್ಮೋಸ್ಟ್ ಸೇಮ್ ಇರೋದ್ರಿಂದ ನಿಮ್ಮ ರಿಕ್ವೈರ್ಮೆಂಟ್ಗೆ ನಿಮಗೆ ಯಾವುದು ಬೆಟರ್ ಅನಿಸುತ್ತೆ ಅದನ್ನು ನೀವು ಚೂಸ್ ಮಾಡ್ಬೋದು. ಇನ್ಫಾರ್ಮೇಷನ್ ಅಂಡ್ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ.